ಪುಷ್ಪಕಳೆ, ನಾವು ಇವತ್ತು ಒಂದು ಹೊಸ ಮೊಬೈಲ್ ಆ್ಯಪನ್ನು ಪರಿಚಯ ಮಾಡ್ಕೊಳ್ಳೋಣ. ಒಂದು ಮೊಬೈಲ್ನಲ್ಲಿ ಪ್ಲೇಸ್ಟೋರ್ಗೆ ಹೋಗಿ, ಪ್ಲೇಸ್ಟೋರಲ್ಲಿ ಹುಮನ್ ಬಾಡಿ ಆಲ್ ಪಾರ್ಟ್ಸ್ ಅಂತ ಹೇಳಿ ಅಂತಿದೆ. ಅದರಲ್ಲಿ ಈ ಥರ ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡಿದಾಗ ಈ ಕೆಳಗೆ ಕಾಣುವಂಥ ಹುಮನ್ ಬಾಡಿ, ಇದು ಮೇಲು ಅಂದರೆ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಎರಡೂ ವಿಷನನ್ನು ನಾವು ಬೇರೆ ಬೇರೆ ಅಪ್ಲಿಕೇಶನ್ದಲ್ಲಿ ನೋಡ್ಬೋದು. ಈಗ ಓಪನ್ ಮಾಡೋಣವಾ? ಸರಿ, ಇದು ಮೊಜಾಯಿಕ್ 3D ಅಪ್ಲಿಕೇಶನ್ನು. ಇದರಲ್ಲಿ ಏನಿದೆಪ್ಪ ಅಂದರೆ, ಇದರಲ್ಲಿ ಹುಮನ್ ಬಾಡಿಯನ್ನು ತೋರಿಸುತ್ತೆ. ಇದರಲ್ಲಿ ಬಹಳ ಮುಖ್ಯವಾಗಿ ಸ್ಕಿನ್ನನ್ನು ನೋಡ್ಬೋದು, ಕೆಳಗಿದೆ ಬಾಡಿ ಪಾರ್ಟ್ಸನ್ನು ನೋಡ್ಬೋದು. ಅದರಲ್ಲಿ ಬಹಳ ಮುಖ್ಯವಾಗಿ ಸ್ಕೆಲ್ಟನ್ ಪಾರ್ಟ್ಸು, ಡೈಜೆಸ್ಟಿವ್ ಸಿಸ್ಟಮು, ರೆಸ್ಪಿರೇಷನ್ ಸಿಸ್ಟಮು, ಕಾರ್ಡಿಯೋವೆಸ್ಕ್ಯುಲರ್ ಸಿಸ್ಟಮು, ಈ ಎಲ್ಲ ಅವಯವಗಳನ್ನು ನಾವು ಪ್ರತ್ಯಕ್ಷವಾಗಿ ನೋಡೋಕ್ಕಾಗೋದಿಲ್ಲಲ್ವಾ? ಅದಕ್ಕೆ ಈಗ ನಾವು ಒಂದು ಸ್ಕಿನ್ನನ್ನು ತಗೊಳ್ಳೋಣ. ಇದರಲ್ಲಿ ಸ್ಕಿನ್ನನ್ನು ತಗೊಂಡು ಕೆಳಗೆ ಆಪ್ಷನಲ್ಲಿ ಕ್ಲಿಕ್ ಮಾಡಿದಾಗ ಸ್ಕಿನ್ ಆಪ್ಷನ್ ಬರುತ್ತೆ ನೋಡಿ. ಇದು ಆ ಮನುಷ್ಯನಲ್ಲಿರ್ತಕ್ಕಂಥ ಚರ್ಮದ ವ್ಯವಸ್ಥೆ ಹೇಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಆ ಬಾಡಿಯನ್ನು ನಾವು ಹೇಗೆ ಬೇಕಾದರೂ ಏನು ಮಾಡ್ಬೋದು, ತಿರುಗಿಸ್ಬೋದು. ಮನುಷ್ಯನ ಮೇಲೆ ಆ ದೇಹದ ಮೇಲೆ ಆವರಿಸಿರ್ತಕ್ಕಂಥ ಎಲ್ಲ ಚರ್ಮವನ್ನು ನಾವು ಸುಲಭವಾಗಿ ಗಮನಿಸ್ಬೋದು. ಈಗ ಒಂದು ಬಾಡಿ ಪಾರ್ಟ್ಸನ್ನು ನೋಡೋಣ ಹೇಗಿದೆ ಅಂತ. ನೋಡಿ, ಇವೆಲ್ಲವೂ ಬಾಡಿ ಪಾರ್ಟ್ಸ್ ಅಲ್ವಾ? ಈ ಬಾಡಿ ಪಾರ್ಟ್ಸ್ನಲ್ಲಿ ನಾವು ಹೆಡ್ ಅಂತ ತಗೊಂಡ್ರೆ ಅದು ತೋರಿಸುತ್ತೆ. ಹೆಡ್ ಅಂತ ಕ್ಲಿಕ್ ಮಾಡಿದ ಮೇಲೆ ನೀವು ಹೆಡ್ಡಲ್ಲಿ ಏನು ಬರುತ್ತೆ, ಸ್ಕಾಲ್ಪ್ ಅಂತ ಬರುತ್ತೆ, ಫೋರ್ ಹೆಡ್ ಅಂತ ಬರುತ್ತೆ, ಐ ಅಂತ ಬರುತ್ತೆ, ಚಿನ್ ಅಂತ ಬರುತ್ತೆ, ಹೌದಾ, ಮೌತು, ನೋಸು ಇವೆಲ್ಲ ಸಿಗುತ್ತೆ. ಇಲ್ಲಿ ನಾವು ಒಂದೊಂದಾಗಿ ಪ್ರತ್ಯೇಕ ಅದು ನೋಡ್ಬೋದು, ಇಲ್ಲ ಅಂತಂದರೆ ಅವನ್ನ ಅಷ್ಟು ಒಟ್ಟಾರೆಯಾಗಿ ಕೂಡ ನೋಡ್ಬೋದು. ಈಗ ಕಾಲನ್ನು ತಗೊಳ್ಳಿ ನೋಡಿ, ಕಾಲಲ್ಲಿ ನೀ ಚಿನ್, ಆ್ಯಂಕಲ್, ಫುಟ್ ಬರ್ತಾ ಇಲ್ವಾ? ಅದೇ ಥರ ಆಗಿ ನಾವು ಈ ಥರ ಅವನ್ನ ಬಾಡಿ ಪಾರ್ಟ್ಸ್ ಅಂತಂದಾಗ ಬಾಡಿ ಎಲ್ಲವನ್ನು ತೋರಿಸಿದ್ರೆ, ಯಾ ಬಾಡಿ ಪಾರ್ಟ್ಸ್ ಅಂತ ಕ್ಲಿಕ್ ಮಾಡಿ ಒಂದೇಳಿ ಪ್ರತ್ಯೇಕವಾಗಿ ತಲೆ, ಆಮೇಲೆ ತೋರಿಸು, ಆರ್ಮು, ಲೆಗ್ಗು, ಗ್ರೈನ್ ಅನ್ನೋದು ಬೇಕಾದರೆ ನೀವು ಅವನು ಪ್ರತ್ಯೇಕವಾಗಿ ನೋಡ್ಬೋದು, ಹೌದಾ? ಇದನ್ನು ಬಾಡಿಯನ್ನು ಯಾವ ಥರ ಬೇಕಾದರೂ ನಾವು ಕೈಯಿಂದ ಸುಲಭವಾಗಿ ತಿರುಗಿಸ್ಬೋದು. ಈಗ ನಿಮಗೆ ಈ ಬಾಡಿಯನ್ನು ನೋಡಲಿಕ್ಕೆ ಅನುಕೂಲ ಆಗದೇ ಇದ್ದರೆ, ನಿಜವಾಗ್ಲೂ ನಮಗೆ ಗೊತ್ತಿರುತ್ತೆ ಎಲ್ಲಿರುತ್ತೆ ಅಂತ, ಯಾವುದಕ್ಕೆ ಏನಂತಾರೆ ಅನ್ನೋದನ್ನು ನಾವು ಬಹಳ ಸುಲಭವಾಗಿ ಇದರಲ್ಲಿ ಕಂಡ್ಕೋಬೋದು. ಈಗ ಇನ್ನೊಂದು ಆಪ್ಷನ್ ಹೋಗೋಣ, ಸ್ಕೆಲ್ಟನ್ ಮಸಲ್ಸ್ ಹೇಗಿರುತ್ತೆ ನೋಡಿ, ಹೌದಾ? ಇಲ್ಲಿ ಸ್ಕೆಲ್ಟನ್ ಮಸಲ್ನಲ್ಲಿ ಮೇಲ್ ಆಪ್ಷನ್ ಇದೆ. ನೀವು ಬೇಕಾದರೂ ಕೂಡ ಏನು ಮಾಡ್ಬೋದು, ಈ ಸ್ಕೆಲ್ಟನ್ ಆಪ್ಷನ್ನ ದೊಡ್ಡದು ಚಿಕ್ಕದು ಕೈಯಿಂದ ಅಳಗಡಿಸ್ತಾ ಏನು ಮಾಡ್ಬೋದು, ದೊಡ್ಡದು ಮಾಡ್ಬೋದು. ಇಲ್ಲಿ ಹಾಗಿದ್ದಾಗ ಒಂದಿಷ್ಟು ನೋಡಿ, ಬಾಡಿಯನ್ನು ಈ ಥರ ನಾವು ರೈಟು ಲೆಫ್ಟು ತಿರುಗಿಸಿ ಅಲ್ಲಿರ್ತಕ್ಕಂಥ ಮಸಲ್ಗಳು ಹೇಗೆ ಸಂಯೋಜನೆ ಹೊಂದಿರ್ತವೆ ದೇಹದಲ್ಲಿ ಅಂತಕ್ಕಂಥದ್ದನ್ನು ನಾವು ಭಾಳ ಸ್ಪಷ್ಟವಾಗಿ ಈ ಆ್ಯಪ್ ಮುಖಾಂತರ ಗುರುತಿಸ್ತಾ ಇರ್ಬೋದು. ಆಮೇಲೆ ಇದರಲ್ಲಿ ಒಂದೊಂದಾಗಿ ಹೆಡ್ಡಲ್ಲಿ, ಕೇವಲ ಹೆಡ್ಡು ಮತ್ತು ಕುತ್ತಿಗೆಯಲ್ಲಿ ಯಾವ ಥರ ಮಸಲ್ಸ್ ಇರ್ತವೆ ಅಂತಕ್ಕಂಥದ್ದನ್ನು ಭಾಳ ಪ್ರತ್ಯೇಕವಾಗಿ ಚೆಂದಾಗಿ ಕೂಡ ನಾವು ಇದರಲ್ಲಿ ನೋಡ್ಬೋದು. ನೋಡಿ, ತಲೆಯಲ್ಲಿರ್ತಕ್ಕಂಥ ಮಸಲ್ಗಳು ಹೇಗೆ ರಚನೆಯಾಗಿರ್ತವೆ, ಹೌದಾ? ಓಕೆ, ವೆರಿ ಗುಡ್. ಇನ್ನು ನಾವು ಇದನ್ನು ಒಟ್ಟಾರೆಯಾಗಿ ಇಡೀ ಎಲ್ಲ ದೇಹದ ಎಲ್ಲ ಮಾಂಸಖಂಡಗಳನ್ನು ವೀಕ್ಷಣೆ ಮಾಡ್ಬೋದು. ಇಲ್ಲವೇ ನಾವೇನು ಮಾಡೋದು, ಪ್ರತ್ಯೇಕ ಆಗಿ ಒಂದೊಂದಾಗಿ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಮಾಂಸಖಂಡಗಳಿರ್ತವೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಈಗ ಸ್ಕೆಲ್ಟನ್ಗೆ ಹೋಗೋಣವಾ? ನೋಡಿದ್ರ ಸ್ಕೆಲ್ಟನ್ ಹೇಗಿದೆ? ಇಲ್ಲಿ ಸ್ಕಲ್ಲು, ಸ್ಪೈನಲ್ ಕಾಲಮ್ಮು, ಚೆಸ್ಟು, ಅಪ್ಪರ್ ಲಿಮ್ಸು, ಲೋವರ್ ಲಿಮ್ಸ್ ಇವೆ. ಇವು ದೇಹದ ಮೂಳೆಗಳು. ಈಗ ಸ್ಕಲ್ ಅಂದಾಗ ಏನು ಬರುತ್ತೆ ನೋಡಿ, ಹೌದಾ? ಸ್ಕಲ್ಲಲ್ಲಿ ಅದನ್ನು ಸ್ಕಲ್ಲನ್ನು ಹೊರತುಪಡಿಸಿದರೆ, ಅಂದರೆ ತಲೆಬುರುಡೆಯನ್ನು ಹೊರತುಪಡಿಸಿದರೆ ನಮ್ಮ ಮೂಳೆ ರಚನೆ ಹೀಗಿರುತ್ತೆ. ಅದನ್ನು ಯಾವ ಬೇಕಾದಾಗೂ ಏನು ಮಾಡ್ಬೋದು ನಾವು, ಅದನ್ನು ಮತ್ತೆ ಕ್ಲಿಕ್ ಮಾಡಿದಾಗ ತಲೆಯಲ್ಲಿ ಬರುತ್ತೆ. ಚೆಸ್ಟ್ ಅಂತ ತೆಗೆದ್ರೆ ಚೆಸ್ಟಲ್ಲಿ ಎದೆ ಭಾಗವನ್ನು ತೆಗೆದಾಗ ಎದೆಯ ಪಕ್ಕೆಲುಬುಗಳನ್ನು ತೆಗೆದುಬಿಟ್ರೆ ಈ ಥರ ನಮಗೆ ಕಾಣಿಸುತ್ತೆ. ನೀವು ಯಾವ್ಯಾವ ಆಯ್ಕೆನ ಮಾಡ್ತಿರೋ ಆ ಥರ ಆದಂಥ ಡಿಸ್ಪ್ಲೇನ 3D ನಾವು ನೋಡ್ತಾ ಇದ್ದೀವಿ. ಇದನ್ನೇನು ಕೂಡ ಏನು ಮಾಡ್ಬೋದು ನಾವು ಯಾವಾಗಾದರೂ ಅಭ್ಯಾಸದಲ್ಲಿ ಸಾಕಷ್ಟು ಬಳಕೆ ಮಾಡ್ಕೋಬೋದು. ಇನ್ನು ಡೈಜೆಸ್ಟಿವ್ ಸಿಸ್ಟಮ್ಗೆ ಹೋದರೆ ಈ ಥರ ಕೇವಲ ಡೈಜೆಸ್ಟಿವ್ ಸಿಸ್ಟಮನ್ನು ಮಾತ್ರ ನಾವೇನು ಮಾಡ್ತೀವಿ ಅಂದರೆ ಈ ಥರ ಭಾಗಗಳನ್ನು ನೋಡ್ತೀವಿ. ನೋಡಿ, ಓರಲ್ ಅಲ್ಲಿ ಯಾವ ಭಾಗವನ್ನು ನೋಡ್ತಾ ಇದ್ದೀರಲ್ವಾ, ಆ ಭಾಗವನ್ನು ನಾವು ಏನು ಮಾಡ್ಬೋದು ಸುಲಭವಾಗಿ ಗುರುತಿಸ್ಬೋದು. ಇಲ್ಲಿ ಓರಲ್ ಕ್ಯಾವಿಟಿ, ಇಸೋಫಿಗಸ್ಸು, ಬಾಯಿ, ಲಿವರು, ಸ್ಟಮಕ್ಕು ನೋಡಿ, ಈ ಥರ ಇದನ್ನು ನಾವು ಸುಲಭವಾಗಿ ಈ ಥರ ಹೋಲಿಸ್ಬೋದು. ಹೌದಾ? ನೋಡಿ, ಇದು ಹಿಂಬದಿಯಿಂದ ನೋಡಿದಾಗ ಈ ಥರ ಕಾಣುತ್ತೆ, ಬಲಗಡೆ ಹೋದಾಗ ಮುಂದದ ಮುಂಭಾಗದಿಂದ ನೋಡಿದರೆ ಈ ಥರ ನಾವು ಭಾಳ ಸುಲಭವಾಗಿ ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ನೋಡ್ಬೋದು.
ಅದೇ ಥರ ಆಗಿ ರೆಸ್ಪಿರೇಟರಿ ಸಿಸ್ಟಮ್ ನೋಡಿ, ಶ್ವಾಸಾಂಗ ವ್ಯವಸ್ಥೆ ಹೇಗಿದೆ, ಮೂಗು, ಓರಲ್ ಕ್ಯಾವಿಟಿ ಇದೆ, ಫ್ಯಾರಿಂಗ್ಸ್ ಇದೆ, ಟ್ರೈಕೆ ಇದೆ, ಇವೆಲ್ಲವನ್ನು ಏನು ಮಾಡ್ಬೋದಂದರೆ ಬಹಳ ಸುಲಭವಾಗಿ ನಾವು ನಿಮಗೆ ಗೊತ್ತಾಗುತ್ತಲ್ವ ಇದರಲ್ಲಿ. ಓಕೆ, ಇದರಲ್ಲಿ ಇನ್ನೂ ಕಾರ್ಡಿಯೋವೆಸ್ಕ್ಯುಲರ್ ಅಂತಿದೆ, ಆಮೇಲೆ ಇದರಲ್ಲಿ ಇನ್ನೂ ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಇರುತ್ತೆ, ದುಗ್ಧ ರಸನಾಳಗಳ ಬಗ್ಗೆ ಇದೆ, ಆಮೇಲೆ ಜೀರ್ಣಾಂಗ ವ್ಯವಸ್ಥೆ ಆದಮೇಲೆ ವಿಸರ್ಜನಾ ವ್ಯವಸ್ಥೆ ಬಗ್ಗೆ, ಹೀಗೆ ಇದರಲ್ಲಿ ರೀಪ್ರೊಡಕ್ಟಿವ್ ಬಗ್ಗೆ ಈ ಸಾಕಷ್ಟು ಮಾಹಿತಿಯನ್ನು ಈ ಆ್ಯಪ್ ಒಳಗೊಂಡಿದೆ. ತಾವೆಲ್ಲ ಅದನ್ನು ಯೂಸ್ ಮಾಡ್ತೀರಾ? ಓಕೆನಾ? ಓಕೆ, ಬಾಯ್.